ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಇವುಗಳಿಗಿಂತಲೂ ದೊಡ್ಡದಾದ ಕಾರ್ಯಗಳು. ರೀಪ್ರಿಂಟ್ ಪುಟ 2433, ಪುಟದ ಸಂಖ್ಯೆ 11 ಮತ್ತು 12. ಕರ್ತನು ಹೇಳಿರುವ ದೊಡ್ಡ ಕಾರ್ಯಗಳಲ್ಲಿ ಸತ್ತವರನ್ನು ಬದುಕಿಸುವುದು ತಿಳಿಸಲಾಗಿರುವುದು. ಆತನು ಹೇಳಿಕೊಂಡಿರುವಂತೆ ತಂದೆಯು ಸತ್ತವರನ್ನು ಎಬ್ಬಿಸಿ ಬದುಕಿಸಲು ಆ ಅಧಿಕಾರವುಳ್ಳವನಾಗಿರುವಂತೆ ಮಗನಿಗೂ ಈ ಅಧಿಕಾರವನ್ನು ಅನುಗ್ರಹಿಸಿರುವನು. ಇಲ್ಲವೇ ಈ ಹೇಳಿಕೆಯಲ್ಲಿ ನಮ್ಮ ಕರ್ತನು ಲಾಜರನನ್ನು, ನಾಯಿನ್ ಹಳ್ಳಿಯ ವಿಧವೆಯ ಮಗನನ್ನು ಹಾಗೂ ಯಾಯೀರನ ಮಗಳನ್ನು ಎಬ್ಬಿಸಿದ್ದು ಉಲ್ಲೇಖವಾಗಿರುವುದೆಂದು ನಾವು ಕಲ್ಪಿಸಿಕೊಳ್ಳಬೇಕಿಲ್ಲ. ಅತಿ ಹೆಚ್ಚೆಂದರೆ ಇವರುಗಳನ್ನು ಜೀವದಿಂದ ಎಬ್ಬಿಸಿರುವುದು ಪುನರುತ್ಥಾನ ಎಂಬುದರ ಪೂರ್ಣವಾದ ಅರ್ಥದಲ್ಲಿ ಇರುವುದಿಲ್ಲ. ಈ ವ್ಯಕ್ತಿಗಳು ಮರಣದಿಂದ ಪರಿಪೂರ್ಣವಾದ ಜೀವ ಹೊಂದಲು ಪೂರ್ಣ ರೀತಿಯಲ್ಲಿ ಎಬ್ಬಿಸಲ್ಪಡಲಿಲ್ಲ. ಬದಲಾಗಿ ನಾವು ನಿಜಕ್ಕೂ ಕಲ್ಪಿಸಿಕೊಳ್ಳಬೇಕಿರುವುದೇನೆಂದರೆ, ಮುಂದೆ ಸಭೆಯು ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಹೊಂದಲು ಸಲುವಾಗಿ ಭವಿಷ್ಯತ್ತಿನಲ್ಲಿ ಆಗುವ ಪುನರುತ್ಥಾನವನ್ನು ಮತ್ತು ಅನಂತರದಲ್ಲಿ 1000 ವರ್ಷದ ಕಾಲದಲ್ಲಿ ನ್ಯಾಯ ತೀರ್ಪಿಗೆ ಒಳಗಾಗುವ ಲೋಕದವರಿಗೆ ಆಗುವ ಪುನರುತ್ಥಾನವನ್ನು ನಮ್ಮ ಕರ್ತನು ಮುಂದಾಗಿ ನೋಡಿ ಹೇಳುತ್ತಿದ್ದನೆಂಬುವುದು. ಈ ಅಂಶವನ್ನು 22ನೆಯ ವಚನದಲ್ಲಿ ರುಜುವಾತುಪಡಿಸಲಾಗಿದೆ. ಅದೇನೆಂದರೆ, ನ್ಯಾಯ ತೀರ್ಪಿನ ಅಧಿಕಾರವನ್ನೆಲ್ಲ ಮಗನಿಗೆ ವರ್ಗಾಯಿಸಿರುವುದು. ಪುನರುತ್ಥಾನದ ನಂತರ ದೊರಕುವ ಜೀವವು ನ್ಯಾಯ ವಿಚಾರಣೆಯನ್ನು ಯಶಸ್ಸಿನಿಂದ ದಾಟಿ ಬಂದವರಿಗೆ ಪ್ರತಿಫಲವಾಗಿ ದೊರಕುವಂಥದ್ದು. ಮೊದಲನೇ ಪುನರುತ್ಥಾನವು ಈ ಸುವಾರ್ಥ ಯುಗದಲ್ಲಿ ಉನ್ನತ ಸ್ಥಾನದ ಕರೆಯ ಹಾಗೂ ಪ್ರಭಾವ ಮಾನ ನಿರ್ಲಯತ್ವಗಳನ್ನು ದೊರಕಿಸುವ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವವರಿಗೆ ಇರುವ ಷರತ್ತಿನ ಅನುಸಾರ ಈಗ ನಡೆಯುತ್ತಿರುವ ನ್ಯಾಯ ವಿಚಾರಣೆಯಲ್ಲಿ ಜಯಶಾಲಿಗಳಾದವರಿಗೆ ದೊರಕುವ ಪ್ರತಿಫಲ. ಸಭೆಯು ಈ ಸುವಾರ್ಥ ಯುಗದಲ್ಲಿ ನೀಡಲಾಗಿರುವ ಉನ್ನತ ಸ್ಥಾನದ ಕರೆಯ ಸಂಬಂಧವಾದ ವಿಧಿಗಳ ಅನುಸಾರವಾದ ನ್ಯಾಯ ವಿಚಾರಣೆ ಎಂಬ ಪರೀಕ್ಷಾ ಸಮಯದಲ್ಲಿದೆ. ಕರ್ತನು ತನ್ನ ಯಜ್ಞದ ಮೂಲಕ ವಿಮೋಚಿಸಿರುವ ಲೋಕದವರಿಗೂ ಸಹ 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ನ್ಯಾಯ ವಿಚಾರಣೆ ಮಾಡುವನು. ಲೋಕದವರಿಗಾಗುವ ನ್ಯಾಯ ವಿಚಾರಣೆಯಲ್ಲಿ ತನ್ನೊಡನೆ ಸಹಕಾರಿಗಳನ್ನಾಗಿ ಮಾಡಿಕೊಳ್ಳುವ ವಾಗ್ದಾನವನ್ನು ಈಗ ನ್ಯಾಯ ವಿಚಾರಣೆಗೆ ಒಳಗಾಗಿರುವ ಮೊದಲಗಿತ್ತಿ ಎಂಬ ವರ್ಗದವರಿಗೆ ಆತನು ನೀಡಿದ್ದಾನೆ. 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ಮರಣದಿಂದ ಎಬ್ಬಿಸಲ್ಪಟ್ಟು ನ್ಯಾಯ ವಿಚಾರಣೆಗೆ ಒಳಗಾಗುವ ಲೋಕದವರು ನೀತಿ ನಿಯಮಾನುಸಾರ ಗುಣಗಳನ್ನು ತಮ್ಮಲ್ಲಿ ವೃದ್ಧಿಪಡಿಸಿಕೊಂಡವರಾಗಿ ನ್ಯಾಯಾಧಿಪತಿಯಿಂದ ಪೂರ್ಣವಾಗಿ ಅಂಗೀಕರಿಸಲ್ಪಟ್ಟಾಗ ಪುನರುತ್ಥಾನದ ಪೂರ್ಣ ಹಂತವನ್ನು ತಲುಪಿ 1000 ವರ್ಷ ಕಾಲದ ಅಂತ್ಯದಲ್ಲಿ ತಮ್ಮ ವಿಚಾರಣೆಯ ದಿನವು ಮುಗಿಯುವಾಗ ಪರಿಪೂರ್ಣವಾಗಿಯೂ ನಿರಂತರವಾಗಿಯೂ ಇರುವ ಜೀವದೊಳಗೆ ಸೇರುವರು. ಉಳಿದವರು 2ನೆಯ ಮರಣದಲ್ಲಿ ಜೀವದಿಂದ ತೆಗೆದುಹಾಕಲ್ಪಡುವರು. ಲೋಕಕ್ಕಾಗುವ ನ್ಯಾಯ ವಿಚಾರಣೆಯು ನಮ್ಮ ಕರ್ತನ ಮೊದಲನೆಯ ಬರುವಿಕೆಯ ಸಮಯದಲ್ಲಿ ಪ್ರಾರಂಭವಾಗಲಿಲ್ಲವೆಂಬುದಕ್ಕೆ ಆತನ ಈ ಮಾತುಗಳೇ ನಮಗೆ ಸಾಕ್ಷಿಗಳಾಗಿವೆ. ಲೋಕಕ್ಕೆ ತೀರ್ಪು ಮಾಡುವುದಕ್ಕಾಗಿ ನಾನು ಬಂದಿಲ್ಲ ಹಾಗೂ ಪುನಃ ಆತನು ಪ್ರಕಟ ಮಾಡಿ ಹೇಳಿರುವುದು ಅದು ಯಾವುದೆಂದರೆ, ನಾನು ಆಡಿದ ಮಾತುಗಳು ಅದೇ, ಅವನಿಗೆ ಕಡೆಯ ದಿನದಲ್ಲಿ ತೀರ್ಪು ಮಾಡುವುದು. ಅಂದರೆ 7000 ವರ್ಷ ದಿನಗಳ ಕಡೆ 1000 ವರ್ಷದ ದಿನ. ಇದಕ್ಕೆ ಪೂರ್ಣವಾಗಿ ಹೊಂದಿಸಿಕೊಂಡೇ ಅಪೋಸ್ತಲನ್ನು ಪ್ರಕಟಿಸಿ ಹೇಳಿರುವುದು ಆತನು ನಿಷ್ಕರ್ಷ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ 1 ದಿವಸವನ್ನು ಗೊತ್ತು ಮಾಡಿದ್ದಾನೆ. ಇದರ ಅನುಸಾರವಾಗಿಯೇ 17ನೇ ಹಾಗೂ ಇಬ್ರಿಯ 4:10ರಲ್ಲಿನ ಹೇಳಿಕೆಗಳಿರುವುದು ಸಹ. ಮನುಷ್ಯನು ನಿಬಂಧನೆಯನ್ನು ಮೀರಿದವನಾದಾಗ ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ ಕಾರ್ಯದಲ್ಲಿ ಮುಂದುವರಿಯುವುದನ್ನು ಬಿಟ್ಟು ವಿಶ್ರಮಿಸಿಕೊಂಡನು. ಆತನು ಅದನ್ನು ಕೈಬಿಟ್ಟು ಅದರ ಸೃಷ್ಟಿಯ ಮೇಲೆ ಶಾಪವನ್ನು ಬರಮಾಡಿದನು. ಅಂದರೆ ತನ್ನ ಕೈ
ಕೆಲಸಗಳಲ್ಲಿ ಮುಖ್ಯವಾದುದರ ಮೇಲೆ ಮರಣದಂಡನೆಯನ್ನು ವಿಧಿಸಿದನು. ಆದರೆ ಆತನು ಆ ಸಂಗತಿಯನ್ನು ಕೈಬಿಟ್ಟರು. ಈ ಮಾತಿನ ಒಂದು ಅರ್ಥದಲ್ಲಿ ಹೇಳುವುದಾದರೆ ಆತನು ಅದರಲ್ಲಿನ ತನ್ನ ಉದ್ದೇಶವನ್ನು ಬಿಟ್ಟುಕೊಡಲಿಲ್ಲ. ಆದರೆ ಆತನು ಒಂದು ಸ್ತ್ರೀ ಸಂತತಿಯನ್ನು ಎಬ್ಬಿಸಿ ಅದು ಕಡೆಯದಾಗಿ ಆ ಕೆಡುಕನನ್ನು ಅಂದರೆ ಸೈತಾನನ ತಲೆಯನ್ನು ಜಜ್ಜಿ ಹಾಕಿ ಮಾನವ ಕುಲವನ್ನು ಆತನ ಕೆಡುಕನ ಅಧಿಕಾರದಿಂದ ಬಿಡಿಸುವುದನ್ನು ಉದ್ದೇಶಿಸಿ ಅದನ್ನು ಮುಂದಾಗಿ ತಿಳಿಸಿರುವನು. ಇದರಲ್ಲಿ ಮರಣದಂಡನೆಯು ಹಿಂದೆಗೆಯಲ್ಪಟ್ಟದ್ದು ಪುನರುತ್ಥಾನವಾಗುವುದು ಅಡಕವಾಗಿರುವುದು. ನಮ್ಮ ಕರ್ತನಾದ ಯೇಸುವು ವ್ಯಕ್ತಿಯಾಗಿ ಆ ಸ್ತ್ರೀ ಸಂತತಿಯಾಗಿದ್ದನು. ಆದರೆ ನಾವು ಈಗಾಗಲೇ ನೋಡಿರುವಂತೆ ದೇವರ ಯೋಜನೆಯಲ್ಲಿ ಆತನ ದೇಹವಾಗಿರುವ ಸಭೆಯೂ ಸಹ ಇದರಲ್ಲಿ ಸೇರಿರುವುದು. ಏದೇನಿನಲ್ಲಿ ಮಾಡಿದ ವಾಗ್ದಾನವು ಸರ್ಪವು ಹಿಮ್ಮಡಿಯನ್ನು ಕಚ್ಚುವುದು ಎಂಬುದನ್ನು ಸೂಚಿಸುವ ಮೂಲಕ ಶಿರಸು ಹಾಗೂ ದೇಹದಿಂದ ಕೂಡಿರುವ ಕ್ರಿಸ್ತನೆಂಬುವನ ಸಂಕಟಗಳನ್ನು ತಿಳಿಸಲಾಗಿರುವುದು. ಇದು ಸುವಾರ್ಥ ಯುಗದ ಪರ್ಯಂತರ ಮುಂದುವರಿಯುತ್ತಿರುವುದು. ದುಷ್ಟಶಕ್ತಿಗಳಿಂದ ಏಸು ಶಿಲುಬೆಗೆ ಹಾಕಲ್ಪಟ್ಟವನಾಗಿ ಈ ಮೂಲಕವಾಗಿ ತನ್ನನ್ನು ತಾನೇ ಪಾಪ ಪರಿಹಾರ ಯಜ್ಞವಾಗಿ ಅರ್ಪಿಸಿಕೊಂಡನು. ಮತ್ತು ಆತನ ದೇಹದ ಅಂಗಗಳಾಗಿರುವವರು ಆತನೊಡನೆ ಶ್ರಮ ಸಂಕಟಗಳನ್ನು ಅನುಭವಿಸುತ್ತಿರುವರು. ಕ್ರಿಸ್ತನ ಸಂಕಟಗಳೊಳಗೆ ಉಳಿದದ್ದನ್ನು ತನ್ನ ಶರೀರದಲ್ಲಿ ಅನುಭವಿಸಿ ತೀರುತ್ತೇನೆ.